नमस्कार कंप्लीट न्यूज़ के स्वागत नानु चेतन होगार क्षण क्षण रंगेरता है राज्य इलेक्शन अखाड़ा कांग्रेस के काउंटर कोडोदक्के केसरी पड़े बिग प्लान मार्कोळ्ता इदे 224 क्षेत्रगळल्लू विजय संकल्प यात्रेगे बीजेपी निर्धारवन्न माडिदे कांग्रेस सिद्रामोत्सवक्के काउंटर कोडोदक्के समावेश कूड आयोजने माडिदे बीजेपी दावणगेरेयल्लिये बृहत् समावेशक्के निर्धारवन्न माडिदे केसरी महासंगम अन्नुवंत हेसरल्लि दोड्ड कार्यक्रमवन्न माडोदक्के बीजेपी प्लान माड्कोंडिदे मार्च 18 19 अथवा 20 नडेयलिरुवंत ई ओंदु कार्यक्रम अवत्तु राज्यद 4 भागगळिंदलू रथयात्रे संगम आगुत्ते ई ओंदु यात्रेगे राष्ट्रीय नायकरन्न करेतरुवंत निर्धार कूड माड्कोळ्ता इद्दारे राज्य बीजेपी नायकरु बीजेपी कचेरी महत्व कोर कमिटी सभ्यली एला निर्धारण कैगे बीजेपी राष्ट्रीय संघटना प्रधान कार्यदर्शी बीएल संतोष राज्याध्यक्ष नलिन कुमार कटील मुख्यमंत्री बसवराज बोम्मई सेरी पक्ष प्रमुख नायक सभ्यली पागर सभ्यली निर्धारण कैगे अरे दावणगेरे सिद्रामोत्सव सो लक्षांतर जनरन सेरस कांग्रेस सो अदे कौंटर को बीजेपी कूड़ा ते प्लान है ಅದು ಕೂಡ ಕೇಸರಿ ಮಹಾಸಂಗಮ ಹೆಸರಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಆಯೋಜನೆ ಮಾಡ್ಕೊಳ್ತಾ ಇದೆ ಯೋಗ ಉತ್ತರ ಪ್ರದೇಶದಲ್ಲಿ ಮತ್ತು ಗುಜರಾತ್ನಲ್ಲಿ ನಮಗೆ ಯಶಸ್ಸು ಅಂತ ತಂದುಕೊಡ್ತು ಅದೇ ಪ್ರಯೋಗವನ್ನ ನಾವು ಕರ್ನಾಟಕದಲ್ಲಿ ಮಾಡೋರಿದ್ದೇವೆ ಇದರ ಜೊತೆ ಜೊತೆಗೆ 4 ತಂಡಗಳಲ್ಲಿ ಪಕ್ಷದ ನಾಯಕರ ವಿವಿಧ ತಂಡಗಳು ಕಲ್ಯಾಣ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಹಳೆ ಮೈಸೂರಿನಲ್ಲಿ ಎರಡು ಭಾಗವಾಗಿ ಒಟ್ಟು 4 ತಂಡಗಳಲ್ಲಿ ಯಾತ್ರೆಯ ಯೋಜನೆಯನ್ನು ತಯಾರಿಸಿದೆವೆ ಬಹುತೇಕ ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಯಾತ್ರೆ ಪ್ರವಾಸ ಮಾಡಿದ ನಂತರ ದಾವಣಗೆರೆಯಲ್ಲಿ ಮಹಾಸಂಗಮ ನಡೆಯುತ್ತೆ ವಿವಿಧ ಮೋರ್ಚಾಗಳ ಸಮಾವೇಶ ನಡೆಸುವಂತ ಯೋಜನೆಯನ್ನು ಈಗಾಗಲೇ ಸಿದ್ಧಪಡಿಸಿದೆವೆ ಯಾತ್ರೆಗೆ ವಿಜಯ ಸಂಕಲ್ಪ ಯಾತ್ರೆ ಅನ್ನುವಂತ ಹೆಸರನ್ನು ಕೊಟ್ಟಿದೆವೆ ಯಾವ ಪ್ರಯೋಗ ಉತ್ತರ ಪ್ರದೇಶದಲ್ಲಿ ಮತ್ತು ಗುಜರಾತ್ನಲ್ಲಿ ನಮಗೆ ಯಶಸ್ಸು ಅಂತ ತಂದುಕೊಡ್ತು ಅದೇ ಪ್ರಯೋಗವನ್ನ ನಾವು ಕರ್ನಾಟಕದಲ್ಲಿ ಮಾಡೋರಿದ್ದೇವೆ ಇದರ ಜೊತೆ ಜೊತೆಗೆ 4 ತಂಡಗಳಲ್ಲಿ ಪಕ್ಷದ ನಾಯಕರ ವಿವಿಧ ತಂಡಗಳು ಕಲ್ಯಾಣ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಹಳೆ ಮೈಸೂರು ರಾಜಕೀಯಕ್ಕೆ ಬರ್ತಾರ ಕಿಚ್ಚ ಸುದೀಪ್ ಕಾಂಗ್ರೆಸ್ ನಿಂದ ರನ್ನ ಪೊಲಿಟಿಕಲ್ ಕೆರಿಯರ್ ಶುರು ಮಾಡ್ತಾರ ಈ ಸುದ್ದಿ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಅಷ್ಟಕ್ಕೂ ಏನಿದು ವಿಕ್ರಾಂತ್ ರೋಣನ ರಾಜಕೀಯ ಖಬರ್ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಕಿಚ್ಚ ಸುದ್ದಿ ಸ್ಯಾಂಡಲ್ವುಡ್ ಮಾತ್ರವಲ್ಲ ಹಿಂದಿ ತಮಿಳು ತೆಲುಗು ಅಭಿಮಾನಿಗಳಿಗೂ ಫೇವರೇಟ್ ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಉಡಾಯಿಸೋ ಸ್ಟಾರ್ ಈ ಸ್ಟಾರ್ ಗಿರಿಯನ್ನ ರಾಜಕೀಯಕ್ಕೆ ತರೋ ಬಗ್ಗೆ ಈ ಹಿಂದಿನಿಂದಲೂ ಹಲವು ಪ್ರಯತ್ನಗಳು ನಡೆದಿರೋದು ಸುಳ್ಳಲ್ಲ ಆದರೆ ಇದೀಗ ದಿಢೀರಂತ ರಾತ್ರಿ ಕಿಚ್ಚ ಸುದೀಪ್ ಮನೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದು ಈ ಸುದ್ದಿ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತಿದೆ ಕಾಂಗ್ರೆಸ್ ಗೆ ಜೈ ಅಂತಾರ ಕೆಂಪೇಗೌಡ ಹೊಸ ಚರ್ಚೆ ಹುಟ್ಟು ಹಾಕಿದ ಸುದೀಪ್ ಡಿಕೆಶಿ ಭೇಟಿ ನಿನ್ನೆ ಸುದೀಪ್ ನಿವಾಸಕ್ಕೆ ಭೇಟಿ ನೀಡಿದ ಡಿಕೆಶಿ ಸುದೀಪ್ ಜೊತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರಂತೆ ಕೆಲ ದಿನಗಳ ಹಿಂದಷ್ಟೇ ನಟಿ ರಮ್ಯಾ ಮೂಲಕ ಸುದೀಪ್ ಅವರನ್ನ ಕಾಂಗ್ರೆಸ್ ಗೆ ಕರೆತರೋ ಪ್ರಯತ್ನಗಳು ನಡೆಯುತ್ತಿವೆ ಇದಕ್ಕೆ ಸ್ವತಃ ರಾಹುಲ್ ಗಾಂಧಿ ಅವರೇ ಆಸಕ್ತಿ ತೋರಿಸಿದ್ದಾರೆ ಎನ್ನಲಾಗಿತ್ತು ಇದರ ಬೆನ್ನಲ್ಲೇ ಸುದೀಪ್ ನಿವಾಸಕ್ಕೆ ಖುದ್ದು ಡಿಕೆಶಿ ಭೇಟಿ ನೀಡಿದ್ದು ಡಿನ್ನರ್ ಕೂಡ ನಡೆದಿದೆ ಇದು ಹಲವು ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ ಇನ್ನು ರಾತ್ರಿ ಸುದೀಪ್ ಡಿಕೆಶಿ ನಡುವೆ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಡಿಕೆಶಿ ತಮ್ಮ ಒಡೆತನದ ಲೂಲು ಮಾಲ್ ನಲ್ಲಿ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ ಗಳನ್ನು ಹಾಕಿಸಿದ್ದಾರೆ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಬಳಿಕ ಸುದೀಪ್ ಗೆ ರಾಜಕೀಯಕ್ಕೆ ತಾವು ಬರ್ತೀರಾ ಅಂದ್ರೆ ನಿಮಗೆ ಒಪ್ಪುವಂತ ಕ್ಷೇತ್ರ ಕೊಟ್ಟು ನಾವೇ ಗೆಲ್ಲಿಸಿಕೊಂಡು ಬರ್ತೀವಿ ಕಾಂಗ್ರೆಸ್ ಪಕ್ಷ ಸೆಕ್ಯುಲರ್ ಪಾರ್ಟಿ ನಿಮ್ಮ ಮೆಂಟಾಲಿಟಿಗೆ ಹೊಂದಾಣಿಕೆ ಆಗುತ್ತೆ ನಾವು ಈ ಬಾರಿ ಅಧಿಕಾರಕ್ಕೆ ಬರ್ತೇವೆ ನಮ್ಮ ಕೆಲ ಅಭ್ಯರ್ಥಿಗಳ ಪರ ಪ್ರಚಾರನು ಮಾಡಿ ಎಂದಿದ್ದಾರಂತೆ ಆದ್ರೆ ಸುದೀಪ್ ಮಾತ್ರ ನನಗೆ ಸದ್ಯಕ್ಕೆ ರಾಜಕೀಯದ ಬಗ್ಗೆ ಆಸಕ್ತಿ ಇಲ್ಲ ವೈಯಕ್ತಿಕ ಗೆಳೆತನಕ್ಕಾಗಿ ಬೇಕಾದ್ರೆ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಎನ್ನಲಾಗ್ತಿದೆ ಇನ್ನು ಈ ಬಗ್ಗೆ ಡಿಕೆಶಿ ಮಾತ್ರ ನಾವು ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ ಚಿತ್ರರಂಗದ ಸಮಸ್ಯೆ ಕುರಿತು ಪ್ರಣಾಳಿಕೆ ಮಾಡಲು ಚರ್ಚಿಸಲಾಯಿತು ಅಂದಿದ್ದಾರೆ ಬಹಳ ಪ್ರಮುಖವಾದಂತ ಒಬ್ಬ ನಾಯಕ ನಟ ಒಬ್ಬ ಸ್ನೇಹಿತ
ಕಲಾವಿದರಿಗೆ ಚಿತ್ರರಂಗಕ್ಕೆ ಈ ಕೋವಿಡ್ ಸಂದರ್ಭದಲ್ಲಿ ಏನು ಸಹಾಯ ಮಾಡಲಿಲ್ಲ ಅವರ ನೋವೇನು ಯಾವ ರೀತಿ ನಾವು ಸಹಾಯ ಮಾಡಬೇಕು ನಮ್ಮ ಪ್ರಣಾಳಿಕೆಯಲ್ಲಿ ಏನು ಇರಬೇಕು ಸೋ ರಾಜಕೀಯ ಬಿಟ್ಟು ಚರ್ಚೆ ಮಾಡಿದ್ದೇನೆ ನಾನು ಯಾರನ್ನು ನಮ್ಮ ಪಾರ್ಟಿಗೆ ಬನ್ನಿ ಪ್ರಚಾರಕ್ಕೆ ಬನ್ನಿ ಅಂತ ನಾವೇನು ಅವರಿಗೆ ಆಹ್ವಾನ ನಾವು ಕೊಡಕ್ಕೆ ಹೋಗಿಲ್ಲ ನಾನು ಸೌಜನ್ಯದ ಒಂದು ಭೇಟಿ ಅಧ್ಯಕ್ಷ ಮಾಡಿದ್ದು ಅಥವಾ ಪಕ್ಷ ಮಾಡಿದ್ರೆ ನಾವೆಲ್ಲ ಒಪ್ಪಬೇಕಾಗ್ತದೆ ಅಂತಿಮವಾಗಿ ಪಕ್ಷ ತೀರ್ಮಾನ ಎಲ್ಲ ಒಪ್ಪಲೇಬೇಕು ಬರೋದವರೇ ಎಲ್ಲರಿಗೂ ಸ್ವಾಗತ ಇದ್ದೇ ಇದೆ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿ ಯಾರ್ಯಾರು ಬರೋದಾದ್ರೆ ಯಾವಾಗಲೂ ಸ್ವಾಗತ ಇದ್ದೇ ಇದೆ ಡಿಕೆಶಿ ಸುದೀಪ್ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಸುಧಾಕರ್ ಅವರು ಕಾಂಗ್ರೆಸ್ಗೆ ಸೇರಲ್ಲ ಬಿಜೆಪಿಗೆ ಬಂದ್ರೆ ಸ್ವಾಗತ ಅಂದ್ರು ಸುದೀಪ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಿಲ್ಲ ಅತ್ಯಂತ ಒಳ್ಳೆಯ ನಟರು ಅಂತವರು ಯಾವುದೇ ಪಕ್ಷಕ್ಕೆ ಬಂದರೆ ಖಂಡಿತವಾಗಿಯೂ ಲಾಭ ಆಗ್ತದೆ ನೋಡೋಣ ಇನ್ನು ನನ್ನ ಪ್ರಕಾರ ಅವರು ಇನ್ನೂ ಕೂಡ ಕಾಂಗ್ರೆಸ್ ಸೇರಿಲ್ಲ ನನಗಿರೋ ಮಾಹಿತಿಯಲ್ಲಿ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಾರಕ್ಕಾಗಿ ಸ್ಟಾರ್ ನಟರ ಮೊರೆ ಹೋಗಲು ನಿರ್ಧರಿಸಿದಂತಿದೆ ಇದರ ಭಾಗವಾಗಿ ಡಿಕೆಶಿ ಸುದೀಪ್ ಜೊತೆ ಬಿಸ್ನೆಸ್ ಜೊತೆಗೆ ಪಾಲಿಟಿಕ್ಸ್ ಕೂಡ ಮಾತನಾಡಿದ್ದಾರೆ ಎನ್ನಲಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಮತ್ತೊಂದು ಕಡೆ ಚುನಾವಣೆ ಸಮೀಪಿಸ್ತಾ ಇದೆ ಮತದಾರರನ್ನ ಸೆಳೆಯೋದಕ್ಕೆ ತಂತ್ರ ಪ್ರತಿತಂತ್ರಗಳು ಶುರುವಾಗಿದ್ದಾವೆ ಈ ಮಧ್ಯೆ ಭಿನ್ನಮತ ಅನ್ನೋದು ರಾಜಕೀಯ ನಾಯಕರನ್ನ ಹೈರಾಣಾಗಿಸಿದೆ ಅದರಲ್ಲೂ ಈ ಬೇಗುದಿ ಅನ್ನೋದು ತುಸು ಜೋರಾಗಿ ಸೌಂಡ್ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಣೋತ್ಸಾಹ ಜೋರಾಗಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕಾಲಿಗೆ ಚಕ್ರ ಸುತ್ತಿಕೊಂಡವರಂತೆ ರಾಜ್ಯದ ಉದ್ದಗಲಕ್ಕೂ ಸುತ್ತುತ್ತಿದ್ದಾರೆ ಈ ನಡುವೆ ಡಿಕೆಶಿ ಸಿದ್ದರಾಮಯ್ಯ ವಿರುದ್ಧವೇ ಕೆಲ ನಾಯಕರು ತಿರುಗಿ ಬಿದ್ದಿದ್ದಾರೆ ಇದುವರೆಗೆ ಒಳಗೊಳಗೆ ಇದ್ದ ಭಿನ್ನಮತ ಧಗ್ಗನೆ ಸ್ಫೋಟಗೊಂಡಿದ್ದು ತೇಪೆ ಹಾಕಲು ನಾಯಕರು ಸರ್ಕಸ್ ಮಾಡಿದ್ದಾರೆ ಡಿಕೆಶಿ ಸಿದ್ದು ಪ್ರಜಾಧ್ವನಿ ಯಾತ್ರೆಗೆ ಭಿನ್ನಮತದ ಬಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಮುನಿಯಪ್ಪ ಸಿಡಿಮಿಡಿ ನಾಯಕರ ಏಕಮೇವ ನಿರ್ಧಾರಗಳಿಂದ ಬೇಸತ್ತಿದ್ದ ಮಾಜಿ ಡಿಸಿಎಂ ಪರಮೇಶ್ವರ್ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಶಾಕ್ ಕೊಟ್ಟಿದ್ರು ಯಾವಾಗ ಈ ಬೇಸರ ತೀವ್ರವಾಗುವ ಲಕ್ಷಣ ಗೋಚರಿಸುತ್ತೋ ಕೂಡಲೇ ಅಖಾಡಕ್ಕಿಳಿದ ಸುರ್ಜೇವಾಲಾ ಹಾಗೂ ಡಿಕೆಶಿ ಅಸಮಾಧಾನಕ್ಕೆ ತೇಪೆ ಹಾಕಿದ್ದಾರೆ ಅಷ್ಟಕ್ಕೂ ಪರಮೇಶ್ವರ್ ಸಿಟ್ಟಾಗಲು ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ ಪಕ್ಷದಲ್ಲಿ ಹಿರಿಯರಾಗಿದ್ದರಿಂದ ಪರಮೇಶ್ವರ್ಗೆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಪಟ್ಟ ನೀಡಲಾಗಿತ್ತು ಆದರೆ ಸ್ಥಾನಮಾನ ಕೊಟ್ಟು ಸಿದ್ದರಾಮಯ್ಯ ಡಿಕೆಶಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಅಸಮಾಧಾನ ಇತ್ತು ಅಲ್ಲದೆ ಪದೇ ಪದೇ ಪರಮೇಶ್ವರ್ ಅವರನ್ನ ನಿರ್ಲಕ್ಷಿಸಿದ್ದೂ ಅಲ್ಲದೆ ಸಮಿತಿ ಅಧ್ಯಕ್ಷರಿಗೆ ಗೊತ್ತಿಲ್ಲದೆ ಪ್ರಣಾಳಿಕೆ ಘೋಷಣೆ ಮಾಡಿದ್ರಂತೆ ಹೀಗಾಗಿ ಅಪಮಾನದ ಪಟ್ಟ ಬೇಡ ಅಂತ ರಾಜೀನಾಮೆ ನೀಡಿದ್ರು ಭಿನ್ನಮತದ ವಿಚಾರ ಗೊತ್ತಾಗ್ತಿದ್ದಂತೆ ಇದು ದೊಡ್ಡ ಮಟ್ಟಕ್ಕೆ ಹೋಗೋದು ಬೇಡ ಅಂತ ಪರಮೇಶ್ವರ್ ಅವರ ಮನವೊಲಿಸಿ ಪ್ರಜಾಧ್ವನಿ ಯಾತ್ರೆಗೆ ಕರೆ ತಂದೇ ಬಿಟ್ರು ಒಲ್ಲದ ಮನಸ್ಸಿನಲ್ಲೇ ಕೋಲಾರದ ಪ್ರಜಾಧ್ವನಿ ಯಾತ್ರೆಯಲ್ಲಿ ಪರಮೇಶ್ವರ್ ಕೂಡ ಭಾಗಿಯಾಗಿದ್ರು ಪರಮೇಶ್ವರ್ ಯಾಕೆ ಪರಮೇಶ್ವರ್ ಒಂದು ಇಡೀ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿದ್ದವರು ಪರಮೇಶ್ವರ್ ಅವರು ಸುರ್ಜೇವಾಲ ಅವರು ಏನು ಮಾತುಕತೆ ಮಾಡಿದ್ರು ನಾನು ಅದು ಹೋಗ್ಲಿಲ್ಲ ಅಷ್ಟೇ ಅದಕ್ಕೆ ಬೇರೆ ಏನೋ ನನ್ನ ಮೀಟಿಂಗ್ ಇತ್ತು ನಾವೆಲ್ಲ ಜವಾಬ್ದಾರಿಯಿಂದ ನಡ್ಕೊಳ್ತಕ್ಕಂಥ ಜನ ಬೇಸರ ಮಾಡ್ಕೊಳ್ಳೋದಕ್ಕೆ ಅರ್ಥವಿಲ್ಲ ಹೌದು ನಮ್ಗೆ ಅಭಿಪ್ರಾಯಗಳು ಬಂದಂಥ ಸಂದರ್ಭದಲ್ಲಿ ಆಂತರಿಕವಾಗಿ ನಾವು ಹೇಳ್ಕೊಳ್ಳೋದು ಚರ್ಚೆ ಮಾಡೋದು ಅದು ಸ್ವಾಭಾವಿಕ ಅದು ಬಿಟ್ಟರೆ ಬೇರೆ ಅದಕ್ಕೆ ಇಷ್ಟೊಂದು ಅರ್ಥೈಸುವಂಥದ್ದು ಏನು ನನಗೆ ಕಾಣಿಸ್ತಾ ಇಲ್ಲ ಪರಮೇಶ್ವರ್ ಬೆನ್ನಲ್ಲೇ ಸಿದ್ದು ಡಿಕೆಗೆ ಮುನಿಯಪ್ಪ ಟೆನ್ಷನ್ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹಿರಿಯ ನಾಯಕ ಹೈ ಡ್ರಾಮಾ ಅತ್ತ ಪರಮೇಶ್ವರ್ ಮನವೊಲಿಸಿ ಕೋಲಾರದ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಕರೆ ತಂದಿದ್ದಾಯ್ತು ಅಷ್ಟರಲ್ಲಾಗಲೇ ಕೋಲಾರದಲ್ಲೂ ಭಿನ್ನಮತದ ಹೊಗೆಯಾಡಲಾರಂಭಿಸಿತ್ತು ಕೋಲಾರದಲ್ಲಿ ಡಿಕೆಶಿ ಅವರನ್ನ ಸ್ವಾಗತ ಮಾಡಿದ ಮುನಿಯಪ್ಪ ನಾನು ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೊಸ ವರಸೆ ತೆಗೆದಿದ್ರು ಆದ್ರೆ ಡಿಕೆಶಿ ಇದಕ್ಕೆಲ್ಲ ಸೊಪ್ಪು ಹಾಕ್ಲೇ ಇಲ್ಲ ಇಲ್ಲ ನೀವು ಹಿರಿಯರು ಬರಲೇಬೇಕು ಅಂತ ಮುನಿಯಪ್ಪ ಮನವೊಲಿಸಿ ಬಸ್ ಹತ್ತಿಸಿಕೊಂಡ್ರು ಆದ್ರೆ ಮುನಿಯಪ್ಪ ಬೆಂಬಲಿಗರ ಎಚ್ಚರಿಕೆ ಮಾತ್ರ ಕೋಲಾರದಲ್ಲಿ ಸಿದ್ದುಗೆ ಒಳೇಟಿನ ಸುಳಿವು ನೀಡಿತ್ತು ಇಡೀ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆ ಎಚ್ ಮುನಿಯಪ್ಪರ ಒಂದು ನೇತೃತ್ವದಲ್ಲಿ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೋಲಾರ ಜಿಲ್ಲೆ ಆಗಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಂಗ್ರೆಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಾವು ಘಂಟಾ ಘೋಷವಾಗಿ ಹೇಳ್ತಾ ಅದರಲ್ಲಿ ಮುಳಬಾಗಲ್ ತಾಲೂಕಿಂದು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಅಸಮಾಧಾನ ನಿಲ್ಲುತ್ತಿದೆ ಇನ್ನು ಎಲೆಕ್ಷನ್ ಇನ್ನು 90 ದಿವಸ ಇದೆ ಏನಾದರೂ ಒಂದು ವಾರದೊಳಗಡೆ ಸರಿಪಡಿಸಲಿ ಆಮೇಲೆ ಚುನಾವಣೆ ಆದಮೇಲೆ ಕೈ ಇಸ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಾನು
ಕೋಲಾರದಲ್ಲಿನ ಈ ಬೆಳವಣಿಗೆ ಸಿದ್ದರಾಮಯ್ಯ ಅವರಿಗೆ ಒಳ ಏಟಿನ ಆತಂಕ ಎದುರಾಗಿದೆ. ಅತ್ತ ಸಿದ್ದರಾಮಯ್ಯ ಪ್ರಜಾಧ್ವನಿ ಯಾತ್ರೆ ಆರಂಭಿಸಿರೋ ಬೀದರ್ನಲ್ಲೂ ಭಿನ್ನ ಮತದ ಕಟ್ಟೆಯೊಡೆದಿದೆ. ಪ್ರಜಾಧ್ವನಿ ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಸ್ಥಳೀಯ ನಾಯಕರ ನಡುವೆ ಮಾರಾಮಾರಿಯೇ ನಡೆದು ಹೋಗಿತ್ತು. ಬಳಿಕ ಇವರ ಜಗಳ ಬಿಡಿಸಲು ಪೊಲೀಸರೇ ಬರಬೇಕಾಗಿತ್ತು. ಚುನಾವಣೆ ಸಮೀಪಿಸುತ್ತಿದ್ದು ಕಾಂಗ್ರೆಸ್ನಲ್ಲಿ ಮನೆಯೊಂದು ಮೂರು ಬಾಗಿಲಿನಂತಾಗಿದೆ. ಇದನ್ನ ರಾಜ್ಯ ನಾಯಕರು ಅದು ಹೇಗೆ ನಿರ್ವಹಿಸುತ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾವು ಆಗ್ಲೇ ಹೇಳಿದಾಗಲೇ ಚುನಾವಣೆ ಸಮೀಪಿಸ್ತಾ ಇದೆ. ಈ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕಚ್ಚಾಟದ ಸದ್ದು ಜೋರಾಗಿ ನಡೀತಾ ಇದೆ. ಈ ಟಿಕೆಟ್ ಕಿತ್ತಾಟ ಬರೀ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯದಲ್ಲಿ ಮಾತ್ರ ಇಲ್ಲ, ಬಿಜೆಪಿಯಲ್ಲೂ ಕೂಡ ಆಂತರಿಕ ವಾರ್ ನಡೀತಾ ಇದೆ. ಕೇಸರಿ ಪಾಳ್ಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ರಾಜ್ಯ ರಾಜಕಾರಣ ಕ್ಷಣ ಕ್ಷಣಕ್ಕೂ ರಂಗೇರುತ್ತಿದೆ. ಒಂದೆಡೆ ಮತ ಸೆಳೆಯಲು ಮೂರು ಪಕ್ಷಗಳ ನಾಯಕರು ವಿವಿಧ ರೀತಿಯ ಸರ್ಕಸ್ ಮಾಡುತ್ತಿದ್ರೆ, ಮತ್ತೊಂದೆಡೆ ಅದೇ ನಾಯಕರುಗಳ ಒಳಜಗಳ ಟಿಕೆಟ್ ಫೈಟ್ ನಾಯಕರನ್ನ ಕಂಗಾಲಾಗಿಸಿದೆ. ಈಶ್ವರಪ್ಪ ಕ್ಷೇತ್ರದ ಮೇಲೆ ಐನೂರು ಕಣ್ಣು, ಶಾಂತಿಯುತ ಶಿವಮೊಗ್ಗಕ್ಕಾಗಿ ಬೆಂಬಲಿಸಿ ಅಂತ ಪ್ರಚಾರ. ಶಿವಮೊಗ್ಗದಿಂದ ಸತತವಾಗಿ ಸ್ಪರ್ಧಿಸ್ತಾ ಬಂದಿರೋ ಈಶ್ವರಪ್ಪಗೆ ಈ ಬಾರಿ ಎಲ್ಲವೂ ಸರಿಯಿಲ್ಲ ಅನ್ನೋ ಮುನ್ಸೂಚನೆ ಸಿಕ್ಕಂತಿದೆ. ಇದಕ್ಕೆ ಕಾರಣ ಸೈಲೆಂಟ್ ಆಗಿ ಬಿಜೆಪಿಯ ಎಂಎಲ್ಸಿ ಐನೂರು ಮಂಜುನಾಥ್ ಪ್ರಚಾರ ಆರಂಭಿಸಿದ್ದು, ಪದವೀಧರರಿಗೆ ಬರೆದಿರೋ ಪತ್ರ ಹೊಸ ಅರ್ಥವನ್ನೇ ಕಲ್ಪಿಸುತ್ತಿದೆ. ಐನೂರು ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಎಲ್ಲ ಸಮುದಾಯಗಳ ಹಿತರಕ್ಷಣೆಗೆ ಹೋರಾಡಿದ್ದೇನೆ, ಗಟ್ಟಿ ಧ್ವನಿಯಲ್ಲಿ ಪ್ರತಿನಿಧಿಸುವ ಪ್ರಯತ್ನ ಮಾಡಿದ್ದೇನೆ, ಪರಿಷತ್ತಿನಲ್ಲಿ ನನ್ನ ಹೋರಾಟಕ್ಕೆ ತಕ್ಕ ಫಲ ದೊರೆತಿಲ್ಲ, ವಿಧಾನಸಭೆಯಲ್ಲಿ ಸಮಸ್ಯೆಗಳ ಕುರಿತಂತೆ ಚರ್ಚೆಯಾಗುತ್ತಿಲ್ಲ, ಪರಿಷತ್ತಿನಲ್ಲಿ ನನ್ನ ಪ್ರಯತ್ನಕ್ಕೆ ಫಲಿತಾಂಶ ಸಿಗುತ್ತಿಲ್ಲ, ವಿಧಾನಸಭೆಯಲ್ಲಿ ಈ ಬಾರಿ ನಿಮ್ಮ ಧ್ವನಿಯಾಗುವ ಬಯಕೆ, ಅವಕಾಶ ದೊರೆತಲ್ಲಿ ವಿಧಾನಸಭೆ ಪ್ರವೇಶಿಸಲು ನಿರ್ಧರಿಸಿದ್ದೇನೆ, ನನ್ನ ಈ ನಿಲುವಿಗೆ ತಮ್ಮ ಸಹಕಾರ ಬೆಂಬಲ ಆಶೀರ್ವಾದ ಬೇಕು ಅಂತ ಪತ್ರ ಬರೆದಿದ್ದು, ಇದು ಈಶ್ವರಪ್ಪಗೆ ಟೆನ್ಷನ್ ತಂದಿಟ್ಟಿದೆ. ಐನೂರು ಪತ್ರ ವೈರಲ್ ಆದ ಬೆನ್ನಲ್ಲೇ ಇವತ್ತು ಸಿಎಂ ಬೊಮ್ಮಾಯಿಯವರನ್ನ ಈಶ್ವರಪ್ಪ ಭೇಟಿಯಾಗಿ ಚರ್ಚಿಸಿದ್ದಾರೆ. ಆದ್ರೆ ಯಾವ ವಿಚಾರ ಅನ್ನೋ ಗುಟ್ಟನ್ನ ಮಾತ್ರ ಬಿಟ್ಟುಕೊಟ್ಟಿಲ್ಲ. ಟಿಕೆಟ್ ಟೆನ್ಷನ್ ಮಧ್ಯೆ ರೆಡ್ಡಿ ಬಿಜೆಪಿಗೆ ಭಯ, ಬಳ್ಳಾರಿ ಸುತ್ತಮುತ್ತ ಮತ ವಿಭಜನೆಯ ಭೀತಿ. ಮತ್ತೊಂದೆಡೆ ಬಿಜೆಪಿಗೆ ಬಳ್ಳಾರಿ ಸುತ್ತಮುತ್ತ ಜನಾರ್ದನ್ ರೆಡ್ಡಿಯ ಭೀತಿ ದಿನೇ ದಿನೇ ಹೆಚ್ಚಾಗ್ತಿದೆ. ಬಳ್ಳಾರಿಯಲ್ಲಿ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಕಣಕ್ಕಿಳಿಯುತ್ತಿದ್ದು, ಬಿಜೆಪಿಯ ಸೋಮಶೇಖರ್ ರೆಡ್ಡಿಗೆ ಹಿನ್ನಡೆ ಭೀತಿ ಎದುರಾಗಿದೆ. ಹೀಗಾಗಿ ಬಳ್ಳಾರಿ ಸುತ್ತಮುತ್ತ ಮತ ವಿಭಜನೆಯ ಭೀತಿ ಹೊಸ ತಲೆನೋವು ತಂದಿದ್ದು, ರಾಮುಲು ಮೂಲಕ ರೆಡ್ಡಿ ಮನವೊಲಿಕೆ ಕಾರ್ಯ ಮುಂದುವರೆದಿದೆ. ಇತ್ತ ಜೆಡಿಎಸ್ ಭದ್ರಕೋಟೆ ರಾಮನಗರದಲ್ಲಿ ಕಮಲ ಅರಳಿಸಲು ರಣತಂತ್ರ ಜೋರಾಗಿದೆ. ಮೊನ್ನೆ ಮಂಡ್ಯಕ್ಕೆ ಹೋಗಿದ್ದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಇವತ್ತು ಬಿಡದಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಬಿಜೆಪಿ ಪ್ರಮುಖರ ಜೊತೆ ಸಭೆ ನಡೆಸಿದ್ರು. ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ನಾಯಕರ ಎದೆಬಡಿತ ಹೆಚ್ಚಾಗ್ತಿದ್ದು, ತಂತ್ರ ಪ್ರತಿತಂತ್ರಗಳು ಜೋರಾಗಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದೇ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಾಸನ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಬಹಳ ದಿನಗಳಿಂದ. ಹಾಗಿದ್ರೆ ದೇವೇಗೌಡರ ತವರಿನಲ್ಲಿ ಟಿಕೆಟ್ ಕ್ಲೈಮ್ಯಾಕ್ಸ್ಗೆ ಬಹಳಷ್ಟು ಕುತೂಹಲ ಹೆಚ್ಚಿಗೆ ಆಗ್ತಾ ಇದೆ. ಯಾಕಂದ್ರೆ ನಾಳೆ ಗೊಂದಲಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಇದ್ದು ಹೆಚ್ ಡಿಕೆ ಅಖಾಡ ಕಳೆದಿದ್ದಾರೆ. ಈ ಕುರಿತು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಹಾಸನ ಟಿಕೆಟ್ ಫೈಟ್ಗೆ ನಾಳೆ ಕ್ಲೈಮ್ಯಾಕ್ಸ್, ಅಖಾಡಕ್ಕಿಳಿದ ಹೆಚ್ ಡಿಕೆ ಗೊಂದಲಕ್ಕೆ ಬೀಳುತ್ತಾ ತೆರೆ. ಕಳೆದ 15 ದಿನಗಳಿಂದ ಹಾಸನ ಟಿಕೆಟ್ ಫೈಟ್ ರಾಜ್ಯ ರಾಜಕೀಯದಲ್ಲಿ ಮಾರ್ಧನಿಸುತ್ತಿತ್ತು. ಅತ್ತ ಪಂಚರಥ ಯಾತ್ರೆಯಲ್ಲಿ ಮಾಜಿ ಸಿಎಂ ಎಚ್ ಡಿಕೆ ಮಗ್ನರಾಗಿದ್ರೆ, ಇತ್ತ ಹಾಸನದಲ್ಲಿ ಟಿಕೆಟ್ ಗೊಂದಲ ಬೆಂಕಿ ಹೊತ್ತಿಸಿತ್ತು. ಇದೀಗ ಈ ವಿಚಾರಕ್ಕೆ ತೆರೆ ಬೀಳೋ ಸಮಯ ಬಂದಿದೆ. ನಾಳೆ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಅಭ್ಯರ್ಥಿಗಳ ಜೊತೆ ಎಚ್ ಡಿಕೆ ಚರ್ಚೆ ನಡೆಸಲಿದ್ದಾರೆ. ಈ ವೇಳೆ ಹಾಸನ ಟಿಕೆಟ್ ಕುರಿತಂತೆಯೂ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಯಾವ ಗೊಂದಲ ಇಲ್ಲ, ಯಾವುದೇ ಗೊಂದಲ ಇದ್ರೂ ಸರಿಪಡಿಸ್ತಕ್ಕಂತ ಶಕ್ತಿ ಇದೆ ಇಲ್ಲಿ. ನೀವು ಇಷ್ಟೊಂದು ಗಾಬರಿ ಆಗಬೇಡಿ, ಇದೆಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಇದೆ. ಅರಸಿಕೆರಲ್ಲಿ ಒಂದು ಡ್ರಾಮಾ ನಡೀತಾ ಇದೆಯಲ್ಲ, ಅರಸಿಕೆರೆ ರಾಜಕಾರಣದಲ್ಲಿ ಅಲ್ಲಿ ಶಾಸಕರು
ಅರಸೀಕೆರೆ ಡ್ರಾಮಾ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲಿ, ಅದೆಲ್ಲ ತೆಂಗಿನ ಮರದ ಕೆಳಗೆ ಕೂತ್ಕೊಂಡು ಧರಣಿ ಕೂತಿದ್ರು. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ದೇವೇಗೌಡರ ಕುಟುಂಬ ಒಂದಾಗಿದೆ, ಭವಾನಿ ಆಗ್ಲಿ ಸ್ವರೂಪ ಆಗ್ಲಿ ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿಲ್ಲ, ಆದರೆ ಟಿಕೆಟ್ ಯಾರಿಗೆ ಅನ್ನೋದನ್ನ ಪಕ್ಷ ತೀರ್ಮಾನ ಕೈಗೊಳ್ಳುತ್ತೆ ಅಂದ್ರು. ಯಾವತ್ತು ಅವರಲ್ಲಿ ಭಿನ್ನ ಅಭಿಪ್ರಾಯ ಬರಲ್ಲ, ಅವರಲ್ಲಿ ಭಿನ್ನ ಅಭಿಪ್ರಾಯ ಇದೆ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅವರ ತಪ್ಪು ಕಲ್ಪನೆ. ಇವತ್ತು ದೇವೇಗೌಡರ ಕುಟುಂಬ ಅಷ್ಟೇ ಇಂಟ್ಯಾಕ್ಟ್ ಆಗಿದೆ, ಭವಾನಿ ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ, ಸ್ವರೂಪ್ ಕೇಳೋದ್ರಲ್ಲೂ ತಪ್ಪಿಲ್ಲ, ಪ್ರತಿಯೊಬ್ಬರಿಗೆ ಆಕಾಂಕ್ಷೆ ಇದ್ದಾರೆ, ಪಕ್ಷದ ವರಿಷ್ಠರು ತೀರ್ಮಾನ ತಗೋತಾರೆ. ಟಿಕೆಟ್ ವಿಚಾರದಲ್ಲಿ ಮೌನಕ್ಕೆ ಜಾರಿದ ಭವಾನಿ ರೇವಣ್ಣ. ಇನ್ನು ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಗೌಡ್ರ ಸೊಸೆ ಭವಾನಿ ರೇವಣ್ಣ ಮೌನಕ್ಕೆ ಜಾರಿದ್ದಾರೆ. ಬನಶಂಕರಿ ದೇವಿಗೆ ಪೂಜೆ ಸಲ್ಲಿಸಿ ನೇರವಾಗಿ ಮನೆಗೆ ಆಗಮಿಸಿದ್ರು. ಮಾಧ್ಯಮಗಳು ಪ್ರಶ್ನಿಸಿದ್ರೆ ಭವಾನಿ ರೇವಣ್ಣ ಮಾತೇ ಆಡಲಿಲ್ಲ. ಟಿಕೆಟ್ ವೇದನೆಗೆ ದೇವೇಗೌಡರು ಮತ್ತು ಎಚ್ಡಿಕೆ ಯಾವ ರೀತಿಯ ಮುಲಾಮ ಹಚ್ಚುತ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜಾರಕಿಹೊಳಿ ಸಿಡಿ ದಂಗಲ್ ದೆಹಲಿಗೆ ತಲುಪಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಅಮಿತ್ ಶಾಗೆ ರಮೇಶ್ ಜಾರಕಿಹೊಳಿ ಅವರು ಸಾಕ್ಷ್ಯಗಳನ್ನು ನೀಡಿದ್ದು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ. ಸಿಬಿಐ ತನಿಖೆ ನಾನು ಹೇಳ್ತಿಲ್ಲ, ಅದು ಕೊಡ್ತಿಲ್ಲ ನಾನು. ಎರಡು ಮೂರು ಸಲ ದಿಲ್ಲಿ ಹೋಗ್ತೀನಿ, ನಾ ಸಿಬಿಐ ತನಿಖೆ ಮಾಡಿಸಿದ ಅಥವಾ ಡಿಕೆ ಶಿವಕುಮಾರ್ ಅರೆಸ್ಟ್ ಆಗಲೇಬೇಕು. ಪಾಪ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ, ಸ್ವಲ್ಪ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಇದು ಸ್ವಾಭಾವಿಕ. ರಾಜ್ಯ ರಾಜಕೀಯದಲ್ಲಿ ಈಗ ಸಿಡಿಯದ್ದೇ ಸದ್ದು. ಇದುವರೆಗೆ ಕೇವಲ ರಾಜ್ಯದಲ್ಲಿ ಸೌಂಡ್ ಮಾಡುತ್ತಿದ್ದ ಸಿಡಿ ಸಂಘರ್ಷ ಈಗ ರಾಷ್ಟ್ರ ರಾಜಧಾನಿಗೆ ತಲುಪಿಬಿಟ್ಟಿದೆ. ಸಿಡಿ ಕುರಿತು ಸಿಬಿಐನಿಂದ ತನಿಖೆ ಮಾಡಿಸಿಯೇ ಮಾಡಿಸ್ತೀನಿ ಅಂತ ಶಪಥ ಮಾಡಿರೋ ಬೆಳಗಾವಿ ಸಾಹುಕಾರ ಸಿಡಿ ಸಾಕ್ಷ್ಯವನ್ನ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ. ಅಮಿತ್ ಶಾಗೆ ಸಿಡಿ ಸಾಕ್ಷ್ಯ ಕೊಟ್ಟ ಸಾಹುಕಾರ, ಎರಡೆರಡು ಬಾರಿ ಬಿಜೆಪಿ ಚಾಣಕ್ಯನ ಜೊತೆ ಚರ್ಚೆ. ನಿನ್ನೆ ಮಧ್ಯಾಹ್ನವೇ ದೆಹಲಿಗೆ ದೌಡಾಯಿಸಿದ್ದ ರಮೇಶ್ ಜಾರಕಿಹೊಳಿ ರಾತ್ರಿ 11 ಗಂಟೆ ವೇಳೆಗೆ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಸುಮಾರು 20 ನಿಮಿಷಗಳ ಕಾಲ ಚರ್ಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಲವು ಸಾಕ್ಷ್ಯಗಳನ್ನು ಅಮಿತ್ ಶಾಗೆ ನೀಡಿ ತನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಇಂದು ಮಧ್ಯಾಹ್ನವೂ ಸಂಸತ್ ಭವನದಲ್ಲಿ ಮತ್ತೊಮ್ಮೆ ಅಮಿತ್ ಶಾ ಭೇಟಿಯಾಗಿ ಚರ್ಚಿಸಿದ್ದಾರೆ. ಸಿಡಿ ವಿಚಾರದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದರ ಸೂತ್ರಧಾರರಾಗಿದ್ದು ನನ್ನ ವೈಯಕ್ತಿಕ ಜೀವನವನ್ನು ಹಾಳು ಮಾಡಿದ್ದಾರೆ. ಅಲ್ಲದೆ ಸಿಡಿಗಾಗಿ 40 ಕೋಟಿ ಖರ್ಚು ಮಾಡಿದ್ದಾರೆ. ಪ್ರಕರಣವನ್ನು ಸಿಬಿಐಗೆ ವಹಿಸಿದ್ರೆ ಅವರ ಷಡ್ಯಂತ್ರ ಬಯಲಾಗುತ್ತದೆ ಅಂತ ಅಮಿತ್ ಶಾ ಮುಂದೆ ಅವಲತ್ತುಕೊಂಡಿದ್ದಾರೆ. ಅಮಿತ್ ಶಾ ಭೇಟಿಗೂ ಮುನ್ನ ರಮೇಶ್ ಜಾರಕಿಹೊಳಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ರು. ಆದರೆ ಮುಖ್ಯಮಂತ್ರಿಗಳು ಈ ವಿಷಯ ವೈಯಕ್ತಿಕ ವಿಷಯ ಎಂದು ಸುಮ್ಮನಾಗಿದ್ರು. ಇದೀಗ ಪ್ರಕರಣ ಅಮಿತ್ ಶಾ ಬಳಿ ಹೋಗಿದ್ದು 2-3 ದಿನಗಳಲ್ಲಿ ಈ ಬಗ್ಗೆ ಚರ್ಚಿಸಿ ನಿರ್ಧಾರ ತಿಳಿಸ್ತೀವಿ ಅಂತ ಪಾಸಿಟಿವ್ ಆಗಿ ಹೇಳಿದ್ದಾರಂತೆ. ಸಾಹುಕಾರ್ ಬೆನ್ನಿಗೆ ನಿಂತ ಕೇಸರಿ ಪಡೆ, ಸಿಡಿ ವಿಚಾರದಲ್ಲಿ ಡಿಕೆಶಿ ಒಪ್ಪಂಟಿ, ದೆಹಲಿಯಲ್ಲಿ ಸಿಬಿಐ ತನಿಖೆಗೆ ಪಟ್ಟು ಹಿಡಿದಿರುವ ರಮೇಶ್ ಜಾರಕಿಹೊಳಿ ಬೆನ್ನಿಗೆ ರಾಜ್ಯ ಬಿಜೆಪಿ ನಾಯಕರು ನಿಂತಿದ್ದಾರೆ. ಆದರೆ ಸೋದರ ಬಾಲಚಂದ್ರ ಜಾರಕಿಹೊಳಿ ಮಾತ್ರ ಈ ವಿಚಾರ ಇಲ್ಲಿಗೆ ಬಿಟ್ಟರೆ ಒಳ್ಳೆಯದು ಅಂತಿದ್ದಾರೆ. ಮಾಡಿ ಅಂತ ಹೇಳಿದರೆ ಮಾಡಲಿ, ಇಂಥವೆಲ್ಲ ನೋಡಿ ಯಾರು ಎಷ್ಟು ಜನ ಮಾತಾಡ್ಲಿಕ್ಕೆ ರೆಡಿ ಇದ್ರು. ಇದುವರೆಗೂ ರಮೇಶ್ ಜಾರಕಿಹೊಳಿ ಮಾತಾಡೋ ಮುಂಚೆ ಬೇರೆ ಯಾರು ಮಾತಾಡಿದ್ರಾ? ಎಲ್ಲರೂ ಸುಮ್ಮನೆ ಸೈಲೆಂಟ್ ಆಗಿದ್ರು, ರಮೇಶ್ ಜಾರಕಿಹೊಳಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ನಾವು ಆಗ್ಬೇಕು ಅಂತ ನಾನು ಒತ್ತಾಯ ಮಾಡಿದ್ದೆ. ಈಗ ಅವ್ರ ಹತ್ರ ಏನೇನು ಸಿಡಿಗಳಿದ್ದಾವೆ ಅನ್ನೋದು ಒಂದು ಸಿಡಿ ಮಾತ್ರ ಮೊನ್ನೆ ಬಿಡುಗಡೆ ಮಾಡಿದ್ದಾರೆ. ನೀವು ನೋಡಿದ್ರೆ ಆಡಿಯೋನ ಅವ್ರು ಅಮಿತ್ ಶಾ ಅವ್ರದ್ದು ಭೇಟಿ ಮಾಡಿದರೆ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ, ಅವರು ಸಿಬಿಐ ತನಿಖೆ ಅಪೇಕ್ಷೆ ಪಟ್ಟಿದ್ದಾರೆ, ಒಂದು ಆಡಿಯೋನ ಬಿಡುಗಡೆ ಮಾಡೋದ್ರಿಂದ ಸಿಬಿಐ ಮಾಡೋದು ಸೂಕ್ತ. ಆವಾಗ ಸಿಡಿ ಒಂದು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಕ್ಕೆ ಒಂದು ರೀತಿ ಕಳಂಕ, ಅದು ಈ ರೀತಿ ಬಗೆಹರಿದೋಗ್ಬಿಡ್ಬೇಕು, ರಾಜಕಾರಣಕ್ಕೇನೆ ಒಂದು ರೀತಿ ಅಪವಾದ ಅದು. ಅದಕ್ಕೋಸ್ಕರ ನಾನು ಹೇಳಿದೆ, ಏನೇನು ಇದನ್ನ ಒಂದ್ಸರಿ ಮುಗಿಸ್ಬಿಡ್ಲಿ. ಇನ್ನು ಈ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಡಿಕೆಶಿ ಏಕಾಂಗಿಯಾಗಿದ್ದಾರೆ, ಯಾರೊಬ್ಬರೂ ಡಿಕೆಶಿ ಪರ ಸಮರ್ಥನೆಗೆ ನಿಲ್ತಿಲ್ಲ.
ಆರ್ ನೋ ವೇ ಕನೆಕ್ಟೆಡ್ ಟು ಇಟ್ ಆಲ್ ರಬಿಶ್ ಆಲ್ ಗಾರ್ಬೇಜ್ ನೋಡಿ ಅವರು ಮಾತಾಡಬಾರ್ದು ಇವರು ಮಾತಾಡಬಾರ್ದು ಲಿಮಿಟೇಷನ್ ಇದೆ ಆರೋಪ ಮಾಡಲಿಕ್ಕೆ ರಾಜಕೀಯ ಒಂದು ಲಿಮಿಟೇಷನ್ ಇದೆ ಸದನದಲ್ಲಿ ಕೂಡ ಕೆಲವು ಚರ್ಚೆ ಬರ್ತದೆ ಅವರ ಲಿಮಿಟೇಷನ್ ಇದೆ ಅವ್ರ ಲಿಮಿಟ್ ಬಿಟ್ಟು ಹೋದ್ರೆ ಯಾರಿಗೂ ಕೂಡ ಗೌರವ ಸಿಗಲ್ಲ ಅವ್ರ ರಮೇಶ್ ಜಾರಕಿಹೊಳಿ ಇರ್ಬೋದು ಡಿಕೆ ಇರ್ಬೋದು ನಾವು ಮತ್ತೆ ಇರ್ಬೋದು ವ್ಯಾಪ್ತಿ ಮೀರಿ ಹೋಗ್ತಾ ಇದೆ ಅದು ಹೋಗಿದೆ ಹೋಗಬಾರ್ದು ಅದು ಏನಾದ್ರೆ ಅದೊಂದು ಈ ತಿಂಗಳೊಳಗೆ ಒಂದು ಕಾನೂನು ಚೌಕಟ್ಟಿನೊಳಗೆ ಅದು ಇರಬೇಕು ಸದ್ಯ ರಮೇಶ್ ಜಾರಕಿಹೊಳಿ ಎತ್ತಿರುವ ಸಿಡಿ ಪ್ರಕರಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಗಳದಲ್ಲಿದೆ ಮುಂದೆ ಅಮಿತ್ ಶಾ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನೋದು ಸದ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ಬ್ರೇಕ್ ಆದ್ಮೇಲೆ ಮತ್ತೆ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ ಡಿಸ್ಕೌಂಟ್ 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 ಫುಲ್ ಡಿಸ್ಕೌಂಟ್ ಇದು ಅಪರೂಪದಲ್ಲಿ ಅಪರೂಪದ ಡಿಸ್ಕೌಂಟ್ ಇದನ್ನು ನೋಡಿದ ಜನ ಇದರ ಸದುಪಯೋಗ ಮಾಡಿಕೊಳ್ಳಲು ಜನ ದೌಡಾಯಿಸಿದರು ಏನಿದು ಡಿಸ್ಕೌಂಟ್ ಏನಿದ್ರ ವಿಶೇಷತೆ ಹಾಗಿದ್ರೆ ನಿಮ್ಗೆ ಏನೆಲ್ಲ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ತೀವಿ ನೋಡಿ ಸಂಚಾರಿ ನಿಯಮ ಉಲ್ಲಂಘನೆ ದಂಡದಲ್ಲಿ ಭಾರೀ ರಿಯಾಯಿತಿ 44 ಸಂಚಾರಿ ನಿಯಮ ಉಲ್ಲಂಘನೆ ಶೇಕಡ 50% ಕಡಿತ ಜನರು ಸಂಚಾರಿ ನಿಯಮಗಳನ್ನ ಪಾಲಿಸಬೇಕು ಅಂತ ಸಂಚಾರಿ ಪೊಲೀಸರು ಏನೇನೋ ಕಸರತ್ತು ಮಾಡ್ತಾರೆ ಆದ್ರೆ ಜನ ಮಾತ್ರ ಕ್ಯಾರೇ ಅನ್ನಲ್ಲ ಸಂಚಾರಿ ನಿಯಮ ಪಾಲಿಸ್ತಿಲ್ಲ ದಂಡ ಕೂಡ ಪಾವತಿ ಮಾಡ್ತಿಲ್ಲ ಹೀಗಾಗಿ ಸಂಚಾರಿ ಪೊಲೀಸರು ಬೇಸತ್ತು ಹೋಗಿದ್ರು ಇದೀಗ ಸೂಪರ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಇದೆ 50% ಅಂದ್ರೆ 50% ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ನಮ್ಮ ಸಿಸ್ಟಮಲ್ಲಿ ನಾವು 50% ಮಾಡಿಬಿಟ್ಟಿದ್ದೀವಿ ಡೀಟೇಲ್ ಪ್ರೆಸ್ ನೋಟ್ ಸಹ ಕೊಟ್ಟಿದ್ದೀವಿ ಅದರ ಪ್ರಕಾರ ಸಾರ್ವಜನಿಕರು ಇದನ್ನ ಸದುಪಯೋಗ ಮಾಡ್ಕೊಬೇಕು ಜನರು ಡಿಸ್ಕೌಂಟ್ ಅಂದ್ರೆ ಮುಗಿ ಬೀಳ್ತಾರೆ ಅನ್ನೋದನ್ನೇ ಎನ್ಕ್ಯಾಶ್ ಮಾಡ್ಕೊಂಡ ಟ್ರಾಫಿಕ್ ಪೊಲೀಸರು 50% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಈ ವಿಚಾರ ಗೊತ್ತಾಗಿದ್ದೇ ತಡ ಜನ ತಂಡೋಪತಂಡವಾಗಿ ಬಂದು ಸಂಚಾರಿ ನಿಯಮ ಉಲ್ಲಂಘನೆಯ ಫೈನ್ ಕಟ್ತಿದ್ದಾರೆ ಕರ್ನಾಟಕ ಒನ್ ವೆಬ್ಸೈಟ್ ಪೇಟಿಎಂ ಹತ್ತಿರದ ಸಂಚಾರಿ ಪೊಲೀಸ್ ಠಾಣೆಗಳಲ್ಲಿ ದಂಡ ಪಾವತಿಗೆ ಅವಕಾಶ ಮಾಡಿಕೊಟ್ಟಿದ್ದು ಫೆಬ್ರವರಿ 11ರವರೆಗೆ ಈ ಡಿಸ್ಕೌಂಟ್ ನಿಯಮ ಜಾರಿಯಲ್ಲಿರಲಿದೆ 5 ಕಡೆ ಫೈನ್ ಕಟ್ಟಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ 48 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳಿದೆ ಅಲ್ಲಿ ಹೋಗಿ ಅವರು ಫೈನ್ ಕಟ್ಟಬಹುದು ಪೇಟಿಎಂ ಅಲ್ಲಿ ಥ್ರೂ ಕಟ್ಟಬಹುದು ಮತ್ತೆ ಕರ್ನಾಟಕ 1 ಮತ್ತು ಬೆಂಗಳೂರು 1 ಮುಖಾಂತರ ಸಹ ಫೈನ್ ಅಮೌಂಟ್ ಕಟ್ಟಬಹುದು ಫುಟ್ಪಾತ್ ಪಾರ್ಕಿಂಗ್ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಸಿಗ್ನಲ್ ಜಂಪ್ ಓವರ್ ಸ್ಪೀಡ್ ಯೂಸಿಂಗ್ ಮೊಬೈಲ್ ನೋ ಹೆಲ್ಮೆಟ್ ಸೇರಿ ಬರೋಬ್ಬರಿ 44 ರೀತಿಯ ಕೇಸ್ಗಳಿಗೆ ಡಿಸ್ಕೌಂಟ್ ನೀಡಲಾಗಿದ್ದು ಜನರಿಗೆ ಫೆಬ್ರವರಿ ಧಮಾಕಾ ಅನ್ನುವಂತಾಗಿದೆ ಸರ್ 50% ಅಂದ್ರೆ ಫಸ್ಟೇ ನಾವು ನಮ್ದೇ ತಪ್ಪದು ಮಾಡ್ಕೊಂಡ್ಬಿಟ್ಟಿದೀನಿ ಈಗ 50% ಅವರು ಪೊಲೀಸರು ನಮಗೆ ಅನುಕೂಲ ಮಾಡಿಕೊಟ್ಟವ್ರೆ ಅದಕ್ಕೋಸ್ಕರ ನಾವು ಏನು ಒಳ್ಳೇದಾಯ್ತು ಅಂತ ಮುಗಿಸ್ಬಿಡೋಣ ಅಂತ 3,000 ಫೈನ್ ಇತ್ತು 1,42,00,000 ಕೇಸ್ಗಳಲ್ಲಿ 3,96,00,000 ರೂಪಾಯಿಯ ದಂಡದ ರೂಪದಲ್ಲಿ ಸಂಗ್ರಹ ಆಗಿದೆ ಇದೊಂದು ರೀತಿಯಲ್ಲಿ ಜನರಿಗೂ ಧಮಾಕಾ ಪೊಲೀಸ್ ಇಲಾಖೆಗೂ ಧಮಾಕಾ ಅನ್ನುವಂತಾಗಿದೆ ನಿಮ್ಮ ವಾಹನದ ಮೇಲೂ ದಂಡ ಇದ್ರೆ ಕಟ್ಕೊಂಡ್ಬಿಡಿ ಯಾಕಂದ್ರೆ ಮತ್ತೆ ಇನ್ನೆಲ್ಲಾದ್ರೂ ಸಿಕ್ಕಿ ಬಿದ್ದಾಗ ಪೂರ್ತಿ ಹಣ ಕಟ್ಟಬೇಕಾಗತ್ತೆ ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ 18 ಬೆಂಗಳೂರು ಮುಂಬೈನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ ನವ ಮುಂಬೈನ ತುರ್ಬಿ ಡಂಪಿಂಗ್ ಯಾರ್ಡ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ ಪರಿಣಾಮ ಇಡೀ ಡಂಪಿಂಗ್ ಯಾರ್ಡ್ಗೆ ಬೆಂಕಿ ಆವರಿಸಿದೆ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿರುವಂತಹ ಅಗ್ನಿಶಾಮಕ ದಳದ ವಾಹನಗಳು ಬೆಂಕಿ ನಂದಿಸುವಂತಹ ಕಾರ್ಯ ಮಾಡುತ್ತಿವೆ ಇವಿಷ್ಟು ಸದ್ಯದ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು